ಗೈಸ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರಾ. ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರ್ದಲೇ ಇರೋ ಹಾಗೆ ಮುಂಚೆನೆ ಯಾವ ರೀತಿ ನಾವು ಕೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಆಗಿರಲಿಲ್ಲ, ಸೊ ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಅದರೊಂದು ಟೆನ್ಷನ್ ಇರೋದಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಅದೇ ನಾನು ಪ್ರಿಕಾಷನ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಖಂಡಿತ ನನಗೆ ಯೂಸ್ ಆಯಿತು, ಸೊ ಹಾಗಾಗಿ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಏನಾದರೂ ನಿಮಗೆ ಈಗ ಫಸ್ಟ್ ಪ್ರೆಗ್ನೆನ್ಸಿ ಇದೆ ಅಂತಂದರೆ ನಿಮಗೆ 3 ಮಂತ್ಸಲ್ಲಿ ನಿಮ್ಮ ವೆಯ್ಟ್ ಗೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 3 ಮಂತ್ಸ್ವರೆಗೂ ನೀವು ನಾರ್ಮಲ್ ಆಗೇ ಇರ್ತೀರ. 3 ಮಂತ್ಸ್ ಆದ ತಕ್ಷಣ ನಿಮ್ಮ ವೆಯ್ಟ್ ಜಾಸ್ತಿ ಆಗ್ತಾ ಆಗ್ತಾ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಅಂತಂದರೆ ಕೆಲವೊಬ್ಬರಿಗೆ ಬ್ರೆಸ್ಟಲ್ಲಿ ಮತ್ತು ಸೈಡಲ್ಲಿ ಬರುತ್ತೆ, ಆಮೇಲೆ ಹೊಟ್ಟೆ ಹತ್ರ ಹೊಟ್ಟೆ ಭಾಗ ತುಂಬ ಜನಕ್ಕೆ ಬರುತ್ತೆ. ಬಂದಾಗ ನೆಕ್ಸ್ಟ್ ಏನಾಗುತ್ತೆ, ಡೆಲಿವರಿ ಆದಮೇಲೆ ಸ್ಯಾರಿ ವೇರ್ ಮಾಡೋಕ್ಕೂ ಅಥವಾ ಕಂಫರ್ಟಬಲ್ ಆಗಿ ಇರೋದಿಲ್ಲ ಡ್ರೆಸ್ ಹಾಕೋದಕ್ಕೆ. ಸ್ಟ್ರೆಚ್ ಮಾರ್ಕ್ಸ್ ಬರೋ ತನಕನೇ ಬಂದಮೇಲೆ ಅದನ್ನು ಕ್ಲಿಯರ್ ಮಾಡೋದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಕಷ್ಟ ಅಂತಲೂ ಹೇಳ್ಬೋದು. ಸ್ಟ್ರೆಚ್ ಮಾರ್ಕ್ಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಇವಾಗ ನಾನು ಯಾವ ಒಂದು ಪ್ರಿಕಾಷನ್ನ ತೊಗೊಂಡಿದ್ದೆ, ಹೇಗೆ ಅದು ನನಗೆ ವರ್ಕ್ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ಟ್ರೆಚ್ ಮಾರ್ಕ್ಸ್ ಬರೀ ಪ್ರೆಗ್ನೆನ್ಸಿ ಅವ್ರಿಗೇನಾ ಇದು ಅಂತ ಅಂದರೆ, ಇದು ಪ್ರಿಕಾಷನ್ಸ್ ಅಂದರೆ ಮುಂಚೆಗೆ ಬರೋಕ್ಕೆ ಮುಂಚೆಗೆ ನೀವು ಮಾಡ್ಕೋಬೇಕಾದಂಥ ಪ್ರಿಕಾಷನ್. ಆದ್ದರಿಂದ ನಾನು ಇದು ಪ್ರೆಗ್ನೆನ್ಸಿ ಅವ್ರಿಗೆ ಅಂತಲೇ ಮಾಡ್ತಾ ಇರೋದು. ನಿಮ್ಗೆ ಇವಾಗ 3 ಮಂತ್ಸ್ ಅಂತಂದರೆ ನೀವು ಈ ಒಂದು ಸ್ಟೆಪ್ಪನ್ನು ಫಾಲೋ ಮಾಡ್ಬೋದು. ಯಾವುದೇ ಕೆಮಿಕಲ್ ಇಲ್ಲ, ಯಾವುದೇ ಭಯ ಬೇಡ, ಸೇಫ್ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ನಾನು ಪ್ರೆಗ್ನೆನ್ಸಿಯಲ್ಲಿ ಮೇಯ್ನ್ ಆಗಿ ಸ್ಟ್ರೆಚ್ ಮಾರ್ಕ್ಸ್ ಆಗೋದು ನಮ್ಮ ಒಂದು ಬಾಡಿಯ ಸ್ಕಿನ್ ಏನು ಎಲಾಸ್ಟಿಸಿಟಿ ತುಂಬಾ ಏನಾಗುತ್ತೆ ಎಕ್ಸ್ಪ್ಯಾಂಡ್ ಆದಾಗ ಅದು ಒಂದು ಡ್ರೈನೆಸ್ ನಮ್ಮ ಸ್ಕಿನ್ ಮೇಲೆ ತುಂಬಾ ಡ್ರೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಕಿನ್ ತುಂಬ ಏನು ಎಕ್ಸ್ಪ್ಯಾಂಡ್ ಆಗ್ತಾ ಇರೋದ್ರಿಂದ, ಸೊ ಆ ಒಂದು ಟೈಮಲ್ಲಿ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಲೂಸ್ ಆಗಿ ಅಲ್ಲಿ ಒಂದು ಸ್ಟ್ರೆಚ್ ಮಾರ್ಕ್ಸ್ ರೀತಿ ನಮಗೆ ಕಾಣಿಸೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ನಾನು ಯೂಸ್ ಮಾಡ್ತೀನಿ. ಸೊ ಅದಕ್ಕೆ ನಾನು 3 ಮಂತ್ಸ್ವರೆಗೂ ಅವಶ್ಯಕತೆ ಏನಿಲ್ಲ. 5 ಮಂತ್ಸ್ವರೆಗೂ ಬೆಲ್ಲಿ ಏನು ಗ್ರೋ ಆಗಲ್ಲ, ಬಟ್ ಕೆಲವರಿಗೆ 3 ಮಂತ್ಸಿಂದನೇ ಗ್ರೋ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮ್ಮ ಸ್ಕಿನನ್ನು ಮಾಯಿಶ್ಚರೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ನಾನು ಫಸ್ಟ್ ಯೂಸ್ ಮಾಡ್ತಾ ಇರೋದು ವ್ಯಾಸ್ಲಿನ್ ಪೆಟ್ರೋಲಿಯಂ ಜಲ್ಲಿ ಮತ್ತು ಜಾನ್ಸನ್ಸ್ ಬೇಬಿ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ ವಿತ್ ವಿಟಮಿನ್ ಇ. ನಿಮಗೆ ಜಾನ್ಸನ್ಸ್ ಬೇಬಿ ಆಯಿಲ್ ಇಲ್ಲ ಅಂತಂದರೆ ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ಈ ಒಂದು ವ್ಯಾಸ್ಲಿನನ್ನು ತುಂಬ ಬೇಡ, ಸ್ವಲ್ಪ 1 ಡ್ರಾಪ್ ಅಷ್ಟು ನೀವು ವ್ಯಾಸ್ಲಿನ್ ಜೊತೆ ಈ ಒಂದು ಜಾನ್ಸನ್ಸ್ ಬೇಬಿ ಆಯಿಲನ್ನು 1-2 ಡ್ರಾಪ್ಸ್ ಅಷ್ಟು ನಿಮ್ಮ ಏನು ಬೆಲ್ಲಿಗೆ ಎಷ್ಟು ಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಬೆಲ್ಲಿಗೆ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಈ ವ್ಯಾಸ್ಲಿನನ್ನು ಈ ಒಂದು ಆಯಿಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀವು ಇದನ್ನು ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ಮಾಡ್ತಾ ಬನ್ನಿ, ಅಂದರೆ ನೈಟ್ ಈ ಒಂದು ಆಯಿಲನ್ನು ವ್ಯಾಸ್ಲಿನ್ ಜೊತೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಅಪ್ಲೈ ಮಾಡಿಬಿಟ್ಟು ಲೈಟಾಗಿ ಮಸಾಜ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಿಮ್ಮದು ಬೆಲ್ಲಿ ಗ್ರೋ ಆಗಿರುತ್ತೆ, ನೀವು ಹೆಂಗಂಗೆ ಮಸಾಜ್ ಮಾಡೋಕ್ಕಾಗಲ್ಲ. ಸೊ ಲೈಟಾಗಿ ಎಲ್ಲೆಲ್ಲಿ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಅದು ನಿಮಗೆ ಸ್ಟಾರ್ಟಿಂಗಲ್ಲೇ ಪ್ರಿಕಾಷನ್ಸ್ ತೊಗೊಂಡ್ಬಿಟ್ರೆ ಅದನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಸೊ 3 ಮಂತ್ಸಲ್ಲೇ ನೀವು ಈ ಒಂದು ಸ್ಟೆಪ್ಪನ್ನು ಟಿಪ್ಸನ್ನು ಫಾಲೋ ಮಾಡಿ. ಸೊ ಇದು ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ನಿಮ್ಮ ಹತ್ರ ಹೇಳಿದ್ನಲ್ಲ ಜಾನ್ಸನ್ಸ್ ಬೇಬಿ ಆಯಿಲ್ ಇಲ್ಲ ಅಂತಂದರೆ ನಾರ್ಮಲ್ ಕೊಕೊನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು. ಸೊ ಈ ರೀತಿ ಮಾಡಿದ್ರೆ ನೋಡಿ ನಿಮ್ಮ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಅದು ಮಾಯಿಶ್ಚರೈಸ್ ಆಗುತ್ತೆ, ಸ್ಕಿನ್ ಡ್ರೈ ಆಗೋದಿಲ್ಲ. ಸೊ ಸ್ಕಿನ್ ಡ್ರೈ ಆಗೋದನ್ನು ತಡಿಬೋದು ಅಂತಲೇ ಹೇಳ್ಬೋದು. ಸೊ ಇದು ಸೊ ಫಸ್ಟು ನೀವು ಈ ರೀತಿಯಾಗಿ ಸ್ಕಿನ್ ಮೇಲೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದು ಆದಮೇಲೆ ಇದು ಓವರ್ ನೈಟ್ ಹಾಗೆ ಬಿಡಿ. ಬೆಳಗ್ಗೆ ನೀವು ಫ್ರೆಶ್ ಅಪ್ ಆಗಬೇಕಾದ್ರೆ ಸೋಪ್ ಯೂಸ್ ಮಾಡೋದು ಬೇಡ. ಸೋಪ್ ಬಂದುಬಿಟ್ಟು ಸ್ಕಿನ್ನಲ್ಲಿ pH ಬ್ಯಾಲೆನ್ಸ್ ಏನಿರುತ್ತೆ ಅದನ್ನು ಕಡಿಮೆ ಮಾಡಿ ಸ್ಕಿನ್ನನ್ನು ಡ್ರೈ ಜಾಸ್ತಿ ಮಾಡುತ್ತೆ. ಆದಷ್ಟು ನೀವು ಈ ಥರ ಬಾಡಿ ವಾಶನ್ನು ಯೂಸ್ ಮಾಡಿ. ನಾನು ಫಿಯಾಮ ಅವ್ರದ್ದು ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಬಾಡಿ ವಾಶ್ ಯೂಸ್ ಮಾಡೋಕ್ಕಾಗಲ್ಲ ಅಂತಂದರೆ ಸೋಪ್ ಬೇಡ ಅಂತ ನನಗೆ ಅನ್ಸೋದು. ಸೋಪಿಂದ ಸ್ಕಿನ್ ಡ್ರೈ ಆಗುತ್ತೆ, ಸ್ಕಿನ್ ಡ್ರೈ ಆದಷ್ಟು ಸ್ಟ್ರೆಚ್ ಮಾರ್ಕ್ಸಿಗೆ ಜಾಸ್ತಿ ಇದಾದಂಗೆ. ನಾನಿಲ್ಲಿ ಸ್ವಲ್ಪ ರೈಸ್ ಪೌಡರನ್ನು ತೊಗೊಂಡಿದ್ದೀನಿ. ಇದು ವೀಕ್ಲಿ ಒಮ್ಮೆ ಮಾಡಿದ್ರೆ ಸಾಕು, ಜಾಸ್ತಿ ಮಾಡಬೇಕಂತ ಏನಿಲ್ಲ. ನಾರ್ಮಲ್ ಆಗಿ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಬಾಡಿ ವಾಶನ್ನು ಮಿಕ್ಸ್ ಮಾಡ್ಕೊತೀನಿ. ಬಾಡಿ ವಾಶ್ ಮತ್ತು ರೈಸ್ ಫ್ಲೋರ್, ಸೊ ಇದು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನನ್ನ ಹತ್ರ ಬಾಡಿ ವಾಶ್ ಇಲ್ಲ, ಏನು ಮಾಡೋದು ಅಂತ ಅಂದರೆ ನೋ ಪ್ರಾಬ್ಲಮ್, ಅದನ್ನು ಹಾಕಲೇಬೇಕು ಅಂತ ಏನಿಲ್ಲ. ನಾರ್ಮಲ್ ನೀವು ರೈಸ್ ಪೌಡರಲ್ಲೇ ಸ್ಕ್ರಬ್ ಮಾಡ್ಕೊಳ್ಳಿ ಅಷ್ಟೇ, ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ ಅಂತ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಈಗ ನಾನು ಇಲ್ಲಿ ಆಯಿಲ್ ಅಪ್ಲೈ ಮಾಡಿ ಓವರ್ ನೈಟ್ ಬಿಟ್ಬಿಟ್ಟು ಬೆಳಗ್ಗೆಗೆ ಈ ಸ್ಕ್ರಬ್ಬರಲ್ಲಿ ಲೈಟ್ ಮಸಾಜ್ ಮಾಡ್ಕೋಬೇಕು. ಬಾಡಿ ವಾಶ್ ತಂದು ಸ್ಕಿನ್ನನ್ನು ಅಷ್ಟು ಡ್ರೈ ಮಾಡಲ್ಲ ನನ್ನ ಒಂದು ಇದರಲ್ಲಿ. ನಾನು ರೈಸ್ ಪೌಡರು ಲೆಸ್ ಅದಕ್ಕೆ ಬಾಡಿ ವಾಶ್ ಮತ್ತು ಸ್ವಲ್ಪ ನೀರು ಒಂದು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಸಾಜ್ ಮಾಡ್ಕೊತ ಇದ್ದೀನಿ, ಲೈಟಾಗಿ ಮಸಾಜ್ ಮಾಡಿ. ಸೊ ಅಲ್ಲಿಗೆ ನಿಮ್ಮ ಒಂದು ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಟಮ್ಮಿ ಮೇಲೆ ಇರುವಂತಹ ಡೆಡ್ ಸ್ಕಿನ್ ಸೆಲ್ಸನ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಆದಷ್ಟು ಲೈಟ್ ಮಸಾಜ್ ಮಾಡ್ಕೊಳ್ಳಿ ಈ ಥರ. ಚೆನ್ನಾಗಿ ಮಸಾಜ್ ಮಾಡಿ ನೈಟ್ ಫುಲ್ಲು ಚೆನ್ನಾಗಿ ನಮ್ಮ ಸ್ಕಿನ್ನು ಆಯಿಲ್ ಮತ್ತು ಪೆಟ್ರೋಲಿಯಂ ಜಲ್ಲಿ ಏನು ವ್ಯಾಸ್ಲಿನಲ್ಲಿ ಮಾಯಿಶ್ಚರೈಸ್ ಆಗಿರುತ್ತೆ. ಬೆಳಗ್ಗೆ ನೀವು ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ಆ ಒಂದು ಡೆಡ್ ಸ್ಕಿನ್ ಸೆಲ್ಸನ್ನು ರಿಮೂವ್ ಮಾಡ್ಬೋದು, ಸ್ಕಿನ್ ಸಾಫ್ಟ್ ಆಗುತ್ತೆ, ಸ್ಟ್ರೆಚ್ ಮಾರ್ಕ್ಸ್ ಖಂಡಿತ ಬರೋದಿಲ್ಲ, ಸ್ಕಿನ್ ಎಷ್ಟು ಮಾಯಿಶ್ಚರೈಸ್ ಆಗಿರುತ್ತೋ ಅಷ್ಟು ಒಳ್ಳೆಯದು. ಸೊ ಇದನ್ನು ವಾಶ್ ಮಾಡಿ ತೋರಿಸ್ತೀನಿ. ನಾನೀಗ ವಾಶ್ ಮಾಡಿದ್ದೀನಿ, ಇಷ್ಟು ಸಾಫ್ಟಾಗಿದೆ ಆ್ಯಂಡ್ ಸ್ಕಿನ್ ಗ್ಲೋ ಆಗುತ್ತೆ, ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಬರೋದಿಲ್ಲ. ಸೊ ಈ ಒಂದಿಷ್ಟು ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಈ ಪ್ರಿಕಾಷನ್ನ ತೊಗೊಂಡ್ರೆ ನಿಮಗೆ 90% ಸ್ಟ್ರೆಚ್ ಮಾರ್ಕ್ಸ್ ಬರೋದಿಲ್ಲ. ಬಂದಮೇಲೆ ಯಾವುದ್ಯಾವುದೋ ಟ್ರೀಟ್ಮೆಂಟು ಕ್ರೀಮ್ ಎಲ್ಲ ಟ್ರೈ ಮಾಡೋದಕ್ಕಿಂತ ಇದು ಬೆಟರ್ ಅನಿಸುತ್ತೆ. ಹಾಗೆ ಈಗ ಸ್ಟ್ರೆಚ್ ಮಾರ್ಕ್ಸ್ಗೆಲ್ಲ ಪ್ರೆಗ್ನೆನ್ಸಿಯಲ್ಲೇ ಕ್ರೀಮ್ ಎಲ್ಲ ಬರುತ್ತೆ, ಆಯಿಲ್ ಎಲ್ಲ ಬರುತ್ತೆ, ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ನಾನು ಯೂಸ್ ಮಾಡಿಲ್ಲ. ಸೊ ಇದು ಬೆಟರ್ ಅನಿಸು, ಒಂದು ಏನು ಪೆಟ್ರೋಲಿಯಂ ವ್ಯಾಸ್ಲಿನ್ ಜೊತೆಗೆ ಒಂದು 2 ಡ್ರಾಪ್ಸ್ ಅಷ್ಟು ಆಯಿಲನ್ನು ಹಾಕಿ ಚೆನ್ನಾಗಿ ನಿಮಗೆ ಬ್ರೆಸ್ಟ್ ಮೇಲೆ ಏನಾದರೂ ಬರೋಂತಹದ್ದಿದ್ರೆ ಅಥವಾ ಕೆಲವೊಬ್ರಿಗೆ ಅಂಡರ್ ಆರ್ಮ್ಸ್ ಕೆಳಗಡೆ ಬರ್ತಾ ಇರುತ್ತೆ, ಸೊ ಶೋಲ್ಡರ್ ಮೇಲೆ ಬರುತ್ತೆ ಕೆಲವರಿಗೆ, ಸೊ ಈ ರೀತಿ ಎಲ್ಲಾದರೂ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ ಸ್ಟಾರ್ಟ್ ಆಗಿದೆ ಅಂತಂದರೆ ನೀವು ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಆಯಿಲ್ ಜೊತೆಗೆ ನೈಟ್ ಚೆನ್ನಾಗಿ ಮಸಾಜ್ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಈ ಒಂದು ಸ್ಕ್ರಬ್ಬನ್ನು ಯೂಸ್ ಮಾಡಿ ವೀಕ್ಲಿ 2 ಟೈಮ್ಸ್ 3 ಟೈಮ್ಸ್ ನೀವು ಮಾಡ್ಬೋದು. ಇದನ್ನು ಆರಾಮಾಗಿ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಭಯ ಬೇಡ, ನಮ್ಮ ಸ್ಕಿನ್ಗೆ ತುಂಬಾ ಸೇಫಾಗಿ ಇದು ಆಗುತ್ತೆ. ಸೊ ಇದಷ್ಟು. ಇದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಏನಂತಂದರೆ, ನೀವು ಯಾವಾಗಲೂ ಅಷ್ಟೇ ವಾಟರ್ ಇಂಟೇಕ್ ಕಮ್ಮಿ ಆದರೆ ಕೂಡ ಸ್ಟ್ರೆಚ್ ಮಾರ್ಕ್ಸ್ ಸ್ಕಿನ್ ಡ್ರೈ ಆಗೋದು, ಅದರಿಂದಲೇ ಬಾಡಿ ಡಿಹೈಡ್ರೇಷನ್ ಆಗಬಾರ್ದು, ಬಾಡಿ ಹೈಡ್ರೇಟ್ ಆಗಿರಬೇಕು. ಸೊ ಹಾಗಾಗಿ ನಿಮ್ಮ ಬಾಡಿಯನ್ನು ಚೆನ್ನಾಗಿ ನೀರು ಕುಡಿತಾ ಒಳ್ಳೆ ಒಳ್ಳೆ ಫ್ರೂಟ್ಸ್ ತೊಗೊಳ್ಳಿ, ವಾಟರ್ ಕಂಟೆಂಟ್ ಇರುವಂತಹ ಜಾಸ್ತಿ ಫ್ರೂಟ್ಸನ್ನು ತೊಗೋಬೇಕು, ನೀರನ್ನು ಚೆನ್ನಾಗಿ ಕುಡಿಬೇಕು, ಹೈಡ್ರೇಟ್ ಆಗಿರಬೇಕು. ಹಾಗೆ ಇನ್ನೊಂದು ನಮ್ಮನೇಲಿ ಹೇಳುವಂಥದ್ದು, ಪ್ರೆಗ್ನೆನ್ಸಿಯಲ್ಲಿ ನೈಲ್ಸ್ನ ಕಟ್ ಮಾಡಿ, ಆದಷ್ಟು ಕಟ್ ಮಾಡಿ ಅಂತ ನಮ್ಮನೇಲೂ ಕೂಡ ಹೇಳ್ತಾರೆ. ನೈಲ್ಸ್ ಇದ್ದರೆ ಈ ಸ್ಟ್ರೆಚ್ ಮಾರ್ಕ್ಸ್ ಆದಾಗ ಇಚ್ಚಿಂಗ್ ಆಗುತ್ತೆ ನೋಡಿ, ನಮಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ ಸ್ಕಿನ್, ಇಚ್ಚಿಂಗ್ ಆದಾಗ ನಾವು ಕೆರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಹಿಂಗೆ ಹಿಂಗೆ ಜಾಸ್ತಿ ಕೆರೆಯೋದು. ಅದು ಪ್ರೆಸೆಂಟಲ್ಲಿ ನಿಮಗೆ ಕಾಣಿಸ್ತಲೇ ಇದ್ದರೆ ಆಫ್ಟರ್ ಅದು ಬಂದು ಸ್ಟ್ರೆಚ್ ಮಾರ್ಕ್ಸ್ ರೀತಿ ಕಾಣಿಸೋದಕ್ಕೆ ಶುರು ಆಗುತ್ತೆ ಅಂತ, ಆದಷ್ಟು ನೈಲ್ನ ಟ್ರಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಇಚ್ಚಿಂಗ್ ಆಗದಲ್ಲಿ ಇರೋಗೆ ಸ್ಕಿನ್ನನ್ನು ಮಾಯಿಶ್ಚರೈಸ್ ಮಾಡ್ಕೊತ ಸ್ಕಿನ್ ಚೆನ್ನಾಗಿಟ್ಕೊಳ್ಳಿ. ಎಲ್ಲರಿಗೂ ಕೂಡ ಇಷ್ಟ ಇರುತ್ತೆ, ಬಟ್ ಕೆಲವೊಬ್ರು ಅದನ್ನು ಇಗ್ನೋರ್ ಮಾಡ್ತಾರೆ, ಇದೆಲ್ಲ ಪ್ರೆಗ್ನೆನ್ಸಿಲಿ ಕಾಮನ್ ಅಂತ. ಇನ್ನು ಕೆಲವರು ಬ್ಯೂಟಿ ಸ್ವಲ್ಪ ಇಂಟ್ರೆಸ್ಟ್ ಇರೋರು ಅವ್ರ ಇದ್ರ ಬಗ್ಗೆ ಎಲ್ಲ ಕೇರ್ ಮಾಡ್ಕೊತಾರೆ. ಸೊ ಈ ಟಿಪ್ಸ್ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿಯಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಬರೋಕ್ಕೂ ಮುಂಚೆಗೆ ಈ ಒಂದಿಷ್ಟು ಕೇರನ್ನು ತೊಗೊಂಡ್ರೆ ಖಂಡಿತ ನಿಮಗೆ ಸ್ಟ್ರೆಚ್ ಮಾರ್ಕ್ಸ್ 90% ಬರಲ್ಲ ಅಂತ ನಾನು ಹೇಳ್ತೀನಿ, ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಈ ಒಂದು ವಿಡಿಯೋ ಇವತ್ತು ನಾ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.